ಈ ಒಂದು ಸುದ್ದಿಯನ್ನು ನಾನು ನ್ಯೂಸಲ್ಲಿ ನೋಡ್ತಾ ಇದ್ದೀನಿ, ಅದ್ರಿಂದ ನನಗೆ ತುಂಬ ಶಾಕ್ ಆಗಿದೆ, ಚಿಂತೆ ಕಾಡ್ತಾ ಇದೆ. ದೇವರಲ್ಲಿ ಆಲ್ರೆಡಿ ನಾನು ಕೂತ್ಕೊಂಡೀಗ ಪ್ರೇಯರ್ಸ್ ಮಾಡ್ತೀನಿ, ಪೂಜೆ ಮಾಡ್ತೀನಿ. ದರ್ಶನ್ ಸರಿಗೆ ಏನು ಕರ್ಕೊಂಡು ಹೋಗಿದ್ದಾರೆ, ಅವ್ರು ಬರೀ ವಿಚಾರಣೆಗೆ ಕರ್ಕೊಂಡು ಹೋಗಿರಬೇಕು ಅಂತ, ದಯವಿಟ್ಟು ಅವರು ಅರೆಸ್ಟ್ ಆಗಬಾರ್ದು ಅಂತ ನಾನು ದೇವರಲ್ಲಿ ಕೂತ್ಕೊಂಡು ಕೇಳ್ತೀನಿ. ಇದು ತುಂಬಾ ಅಬ್ಸಲ್ಯೂಟ್ಲಿ ಶಾಕಿಂಗ್ ನ್ಯೂಸ್ ಆಗಿದೆ. ಐ ಹೋಪ್ ದ್ಯಾಟ್ ಹಿ ವಿಲ್ ಬಿ ರಿಲೀಸ್, ಅಂಡ್ ಐ ಹೋಪ್ ದ್ಯಾಟ್ ದಿಸ್ ವಾಸ್ ಜಸ್ಟ್ ಹೀಸ್ ಟೇಕನ್ ಫಾರ್ ಪೊಲೀಸ್ ಎನ್ಕ್ವೈರಿ ಅಂತ. ದಿಸ್ ಇಸ್ ನಾಟ್ ದಿಸ್ ಅವ್ರ ಎಫ್ ಐ ಆರ್ ಅಲ್ಲಿ ಇಲ್ಲ ಅಂತ ನನಗೆ ತುಂಬ ತುಂಬ ದೇವರಲ್ಲಿ ಪ್ರೇ ಮಾಡ್ಕೊಳ್ತೀನಿ. ನನಗೆ ಮಾತುಗಳು ಬರ್ತಾ ಇಲ್ಲ. ಈ ಒಂದು ಸುದ್ದಿ ಏನು ನಾನು ನ್ಯೂಸಲ್ಲಿ ನೋಡ್ತಾ ಇದ್ದೀನಿ, ಅದ್ರಿಂದ ನನಗೆ ತುಂಬ ಶಾಕ್ ಆಗಿದೆ, ಚಿಂತೆ ಕಾಡ್ತಾ ಇದೆ. ದೇವರಲ್ಲಿ ಆಲ್ರೆಡಿ ನಾನು ಕೂತ್ಕೊಂಡೀಗ ಪ್ರೇಯರ್ಸ್ ಮಾಡ್ತೀನಿ, ಪೂಜೆ ಮಾಡ್ತೀನಿ. ದರ್ಶನ್ ಸರಿಗೆ ಏನು ಕರ್ಕೊಂಡು ಹೋಗಿದ್ದಾರೆ, ಅವ್ರು ಬರೀ ವಿಚಾರಣೆಗೆ ಕರ್ಕೊಂಡು ಹೋಗಿರಬೇಕು ಅಂತ, ದಯವಿಟ್ಟು ಅವರು ಅರೆಸ್ಟ್ ಆಗಬಾರ್ದು ಅಂತ ನಾನು ದೇವರಲ್ಲಿ ಕೂತ್ಕೊಂಡು ಕೇಳ್ತೀನಿ. ಇದು ತುಂಬಾ ಅಬ್ಸಲ್ಯೂಟ್ಲಿ ಶಾಕಿಂಗ್ ನ್ಯೂಸ್ ಆಗಿದೆ. ಐ ಹೋಪ್ ದ್ಯಾಟ್ ಹಿ ವಿಲ್ ಬಿ ರಿಲೀಸ್, ಅಂಡ್ ಐ ಹೋಪ್ ದ್ಯಾಟ್ ದಿಸ್ ವಾಸ್ ಜಸ್ಟ್ ಹೀಸ್ ಟೇಕನ್ ಫಾರ್ ಪೊಲೀಸ್ ಎನ್ಕ್ವೈರಿ ಅಂತ. ದಿಸ್ ಇಸ್ ನಾಟ್ ದಿಸ್ ಅವ್ರ ಎಫ್ ಐ ಆರ್ ಅಲ್ಲಿ ಇಲ್ಲ ಅಂತ ನನಗೆ ತುಂಬ ತುಂಬ ದೇವರಲ್ಲಿ ಪ್ರೇ ಮಾಡ್ಕೊಳ್ತೀನಿ. ನನಗೆ ಮಾತುಗಳು ಬರ್ತಾ ಇಲ್ಲ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.